ದಕ್ಷಿಣ ಭಾರತದ ತಮಿಳುನಾಡಿನ ತಿರುವಣ್ಣಾಮಲೆ. ಇದಕ್ಕೆ ಮತ್ತೊಂದು ಹೆಸರು ಅರುಣಾಚಲ. ಈ ಪ್ರದೇಶಕ್ಕೆ ಅಲಂಕಾರವಾಗಿರುವ ಅರುಣಾಚಲ ಗಿರಿಯಿಂದ ಬಂದದ್ದು. ಈ ಗಿರಿ ಭೂಮಿಯಲ್ಲೇ ಅತಿ ಪ್ರಾಚೀನವಾದದ್ದು. ಸ್ಕಾಂದ ಪುರಾಣದಂತೆ ಇದು ಪರಮೇಶ್ವರನ ಅಗೋಚರವಾದ ಅನಂತ ಚೇತನ, ಆಧ್ಯಾತ್ಮ ಜಗತ್ತಿನ ಹೃದಯ, ಆತ್ಮ ಸಾಕ್ಷಾತ್ಕಾರಕ್ಕೆ ಸಾಧಕರು ಅರಸಿ ಬರುವ ತಾಣ. ಅರುಣಾಚಲದ ದಕ್ಷಿಣ ತಪ್ಪಲಲ್ಲಿರುವ ಈ ಪ್ರಶಾಂತ ಸ್ಥಳ ಶ್ರೀ ರಮಣಾಶ್ರಮ, ಮುಮುಕ್ಷುಗಳಿಗೆ ದಾಹ ತೀರಿಸುವ ಜ್ಞಾನಗಂಗೆ, ಭಕ್ತರಿಗೆ ಪ್ರೀತಿಯ ಹೊಳೆ. ರಮಣ ಮಹರ್ಷಿಗಳ ಮೊದಲ ಹೆಸರು ವೆಂಕಟರಾಮ. ತಮಿಳುನಾಡಿನ ತಿರುಚುಳಿ ಗ್ರಾಮದ ಸುಂದರಮ್ಮಯ್ಯ ಮತ್ತು ಅಳಗಮ್ಮಾಳ್ ದಂಪತಿಗಳ ಎರಡನೆಯ ಮಗುವಾಗಿ 1879 ಡಿಸೆಂಬರ್ 30 ಜನನ. ಮಧುರೆಯಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ ಮಾಡುವಾಗ ತಮ್ಮ 16 ವಯಸ್ಸಿಗೆ ಜನನ ಮರಣಗಳ ರಹಸ್ಯವರಿತು ಆತ್ಮ ಸಾಕ್ಷಾತ್ಕಾರ ಪಡೆದು ತನ್ನ ಮನಸ್ಸು ಆವರಿಸಿದ್ದ ಅರುಣಾಚಲಕ್ಕೆ ನೇರ ಬಂದರು. ಮುಂದೆ ಅದೇ ಅವರ ನೆಲೆಯಾಯಿತು. ಮೌನ ತಾಳಿದರು. ಅನೇಕರು ಈ ಬಾಲ ತಪಸ್ವಿಯ ಪ್ರಭಾವಕ್ಕೆ ಒಳಗಾದರು. ಆತನ ಹೊಳೆವ ಕಂಗಳ ದಿಟ್ಟಿಯಲ್ಲೇ ಮೌನದಲ್ಲೇ ಸಮಾಧಾನ ಪರಿಹಾರ ಪಡೆದರು. ಕ್ರಿಸ್ತಶಕ 1907 ಈ ಬಾಲಯೋಗಿ ವಿರೂಪಾಕ್ಷ ಗುಹೆಯಲ್ಲಿದ್ದ ಕಾಲ. ಜ್ಞಾನಪಿಪಾಸು ಕಾವ್ಯಕಂಠ ಗಣಪತಿ ಮುನಿಗಳ ಸಾಧನಾ ಸಮಯ. ಭಗವಂತ, ನನ್ನನ್ನು ಯಾವುದೋ ಕೊರತೆ ಕಾಡುತ್ತಿದೆಯಲ್ಲ, ಎಲ್ಲಿ ತಪ್ಪಿರುವೆ, ಏನು ತಪ್ಪಿರುವೆ? ಯಾರೂ ದಾರಿ ತೋರಿಸುವವರೇ ಇಲ್ಲವೇ ಭಗವಂತ? ನನಗೆ ತಪಸ್ಸು ಗೈಯುವ ಮಾರ್ಗವೇ ಗೊತ್ತಿಲ್ಲವೇ? ಗುರುದೇವ, ಎಲ್ಲ ಶಾಸ್ತ್ರ ಕಾವ್ಯಗಳನ್ನು ಕರತಲಾಮಲಕ ಮಾಡಿಕೊಂಡು ವಶಿಷ್ಠ ಗಣಪತಿ ಮುನಿಗಳೆಂದು ಖ್ಯಾತಿ ಪಡೆದವರು ತಾವು. 12 ವಯಸ್ಸಿನಲ್ಲಿಯೇ ಭೃಂಗ ಸಂದೇಶ ಎಂಬ 2 ಆಶ್ವಾಸಗಳನ್ನು ರಚಿಸಿದವರು ತಾವು. ಕಾಶಿಯಿಂದ ಕನ್ಯಾಕುಮಾರಿಯವರಿಗೆ ತಿರುಗಿ 10 ಮಹಾವಿದ್ವಾಂಸರುಗಳಿಂದ ಪ್ರಶಸ್ತಿ ಹೊಗಳಿಕೆ ಪಡೆದವರು ತಾವು. ಲೀಲಾಜಾಲವಾದ ಆಶಕವಿತ್ವದಿಂದ ವಿದ್ವಜ್ಜನರನ್ನು ದಂಗುಬಡಿಸಿ ಕಾವ್ಯಕಂಠ ಎಂಬ ಬಿರುದನ್ನು ಪಡೆದವರು ತಾವು. ಪಾಂಡಿತ್ಯ ಬೇರೆ, ಅಂತರಂಗದ ಅನುಭವವೇ ಬೇರೆ, ಪೂರ್ಣ ಸಾಕ್ಷಾತ್ಕಾರವಂತೂ ಇನ್ನೂ ವಿಭಿನ್ನ. ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ನಿರತರಾಗಿ ದಾರಿ ತೋರು ಭಗವಂತ. ಹೌದು, ಆತನೇ
ಆತನೇ ನನಗೆ ಸರಿಯಾದ ಗುರು. ಪ್ರಿಯ ಶಿಷ್ಯರೇ, ನಾನೀಗಲೇ ವಿರೂಪಾಕ್ಷ ಗುಹೆಯಲ್ಲಿರುವ ಸ್ವಾಮಿಯನ್ನು ನೋಡಬೇಕು. ಅವರ ಸಾನ್ನಿಧ್ಯದಲ್ಲಿ ನನ್ನ ಮೂಕವೇದನೆ ಸಂಗೀತವಾಗಬಹುದು. ಆದರೆ ಆ ಸ್ವಾಮಿಗಳು ಸದಾ ಮೌನವಾಗಿಯೇ ಇರುತ್ತಾರಲ್ಲ ಗುರುಗಳೇ. ನನಗೆ ಅವರ ಕೃಪಾದೃಷ್ಟಿಯೊಂದೇ ಸಾಕು. ಸ್ವಾಮಿ, ಸ್ವಾಮಿ, ವೇದ ಶಾಸ್ತ್ರ ಪುರಾಣಗಳನ್ನೆಲ್ಲ ಅಧ್ಯಯನ ಮಾಡಿರುವೆ, ಎಲ್ಲ ಮಹಾಮಂತ್ರಗಳ ಜಪದ ಮಳೆಗರೆದಿರುವೆ. ಆದರೂ ನನಗೆ ತಪಸ್ಸಿನ ಮೂಲ ಅರ್ಥವಾಗಿಲ್ಲ ಎಂದೆನಿಸುತ್ತಿದೆ. ನಿಮ್ಮ ಮೊರೆ ಹೊಕ್ಕಿರುವೆ. ತಪಸ್ಸಿನ ನಿಜವಾದ ಅರ್ಥವನ್ನು ತಿಳಿಸಿ ನನ್ನ ಜೀವನವನ್ನು ಪಾವನ ಮಾಡಬೇಕೆಂದು ಬೇಡಿಕೊಳ್ಳುತ್ತಿರುವೆ. ಸ್ವಾಮಿ, ಸ್ವಾಮಿ. ನಾನು ಎಂಬ ಭಾವ ಈ ದೇಹದಲ್ಲಿ ಎಲ್ಲಿಂದ ಹೊರಡುತ್ತದೆ ಎಂಬುದನ್ನು ಗಮನಿಸಿದರೆ ಮನಸ್ಸು ಅದರಲ್ಲೇ ಲೀನವಾಗುವುದು. ಅದೇ ತಪಸ್ಸು. ಮಂತ್ರ ಜಪಿಸುವಾಗ ಆ ಮಂತ್ರದ ಧ್ವನಿಯ ಮೂಲದಲ್ಲೇ ಮನಸ್ಸು ಲೀನವಾಗುವುದು. ಅದೇ ತಪಸ್ಸು. ಈ ಮಹಾತ್ಮನ ಹೆಸರೇನು? ವೆಂಕಟರಾಮನ್. ವೆಂಕಟರಾಮನ್, ವೆಂಕಟರಾಮನ್. ಅಲ್ಲ ಅಲ್ಲ, ಸದಾ ಸರ್ವಶಕ್ತನಾಗಿ ಸಾಕ್ಷಿಭೂತದಂತಿರುವವನು ಭಗವಾನ್. ಸದಾ ಆತ್ಮಾರಾಮನಾಗಿ ಎಲ್ಲರನ್ನೂ ಆನಂದ ಸಾಗರದಲ್ಲಿ ತೇಲಿಸುವವನು ರಮಣ. ಸದಾ ಅನಂತ ಜ್ಞಾನದಲ್ಲೇ ನೆಲೆಸಿರುವವನು ಮಹರ್ಷಿ ಭಗವಾನ್ ಶ್ರೀ ರಮಣ ಮಹರ್ಷಿ. ಭಗವಾನ್ ಶ್ರೀ ರಮಣ ಮಹರ್ಷಿ, ಭಗವಾನ್ ಶ್ರೀ ರಮಣ ಮಹರ್ಷಿ, ಭಗವಾನ್ ಶ್ರೀ ರಮಣ ಮಹರ್ಷಿ, ಭಗವಾನ್ ಶ್ರೀ ರಮಣ ಮಹರ್ಷಿ. Thank you.
ಬೀರ್ನ್ ಬಂದ್ಬಿಡಮ್ಮಿ, ಕತ್ಲಾದತ್ತು. ಆಯ್ತು ಅತ್ತೆ. ಇದ್ದೊಬ್ಬ ಮಗ, ನಿನ್ ಮದ್ವೆ ಆಗಿ ಈ ಎರಡು ಐಕಳನ್ನ ನಿನ್ ಮಳ್ಳೆಗೆ ಹಾಕ್ಬಿಟ್ಟು ಊರ್ ಬಿಟ್ಟೇ ಹೊರಟೋದ. ಈಗ ಈ ಎರಡು ಐಕಳನ್ನ ನನ್ನ ಸಾಕ ಹೊಣೆ ನಿನ್ ಹೆಗಲ ಮೇಲೆ ಬಿದ್ದೈತೆ. ಅದ್ಯಾವ್ರಿಗೆ ದಯೆ ಅನ್ನೋದೇ ಇಲ್ಲ. ಅಪ್ಪ ಹೊಲ್ತಾವ್ ಕಾಯ್ತಾ ಇರ್ತಾರೆ, ನಾ ಬರ್ತೀನಿ ಕಣಮ್ಮಿ. ಆಯ್ತು. ಗಡ್ಗಿನೂ ಹೊಡೆದೋಯ್ತಲ್ಲ ಅತ್ತೆ. ಇದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಮಗ? ಬಡವ್ರು ಬಾಳೆ ಹೀಗೆ ಎಷ್ಟೊಂದು ರಕ್ತ ಹೋಗೈತೆ, ಏನ್ ಕತೆ? ದೇವ್ರ ದೈದಿಂದ ಕಾಲು ವಾಸಿ ಆದ್ರೆ ಸಾಕು. ಈಗ ಅಡಿಗೆ ಮಾಡಕ್ಕೆ ನೀರ್ ಇಲ್ದಂಗಾಯ್ತು. ಅಕ್ಕಪಕ್ಕದವ್ರ ಮನೆಯಿಂದ ಇಸ್ಕೋಮನ ಅಂದ್ರೆ ಅವರಿಗೆ ಸಾಲದು. ನೀನೇನು ಯೋಚನೆ ಮಾಡ್ಬೇಡ ಮಗ, ಇರೋ ಸ್ವಲ್ಪ ಗಂಜಿನ ಐಕಳಿಗಿಬ್ರಿಗೂ ಕೊಟ್ರಾಯ್ತು. ನಾವಿಬ್ರೇ ತಾನೆ, ಹೆಂಗೋ ಇವತ್ತು ರಾತ್ರಿ ಕಾಲ ಕಳೆದ್ರಾಯ್ತು. ಆಗ್ತೈತೆ, ಗಂಟ್ಲೆಲ್ಲ ಒಣಗ್ತೈತೆ. ಸುಧಾರಿಸ್ಕೋ,
ಈ ಬೆಡ್ದಾಗೆ ನಮ್ ನೀರೇನ್ ಸಿಗ್ತೈತೆ? ನಮ್ ಹಟ್ಟಿ ಹೋಗೇ ಕುಡಿಬೇಕು. ಅಗೋ ಬಾವಿ, ಲಕ್ಷ್ಮಿ ನೀರ್ ಕುಡ್ದು ಬರ್ಲ? ನಾವ್ ಅಲ್ಲಿ ಹೋಗಂಗಿಲ್ಲ ಬ್ಯಾಡ ಕಣಮ್ಮಿ, ನನ್ ಕೈಲಿ ನಡೆಯಕ್ಕಾಗಕ್ಕಿಲ್ಲ. ಸರ್ವಭೂತ ಸಮತ್ವೇನ ಲಿಂಗೇನ ಜ್ಞಾನ ಮುಹ್ಯತಾಂ. ಬೇಸಗೆಯ ಬಿಸಿಲಿನಲ್ಲಿ ತಂಗಾಳಿ ಸುಳಿದಂತೆ, ಬೇಸಗೆಯ ಬಿಸಿಲಿನಲ್ಲಿ ತಂಗಾಳಿ ಸುಳಿದಂತೆ, ಕತ್ತಲೆಯ ಹಾದಿಯಲ್ಲಿ ಚಂದಿರನು ಬಂದಂತೆ. ಬೇಸಗೆಯ ಬಿಸಿಲಿನಲ್ಲಿ ತಂಗಾಳಿ ಸುಳಿದಂತೆ, ಕತ್ತಲೆಯ ಹಾದಿಯಲ್ಲಿ ಚಂದಿರನು ಬಂದಂತೆ. ಅಕ್ಕರೆಯ ಅಮ್ಮನೆ ನೆತ್ತಿನೆ ವರಿಸಿದಂತೆ, ಅಕ್ಕರೆಯ ಅಮ್ಮನೆ ನೆತ್ತಿನೆ ವರಿಸಿದಂತೆ, ತೆರೆದ ಬೆನ್ನಿಗೆ ತಂಗಿ ಹಾಲೆದು ನಕ್ಕಂತೆ. ತೆರೆದ ಬೆನ್ನಿಗೆ ತಂಗಿ ಹಾಲೆಳೆದು ನಕ್ಕಂತೆ, ಬೇಸಗೆಯ ಬಿಸಿಲಿನಲ್ಲಿ ತಂಗಾಳಿ ಸುಳಿದಂತೆ. ಎಮ್ಮ ಬಾಳಿಗೆ ಬಂದು ನೀನಾಗಿ ಕೈ ಪಿಡಿದು ತಕ್ಕೈಸಿ ಸಂತೈಸಿ ಬೆಳಕಾದೆ ಮುನಿಯೇ. ಎಮ್ಮ ಬಾಳಿಗೆ ಬಂದು ನೀನಾಗಿ ಕೈ ಪಿಡಿದು ತಕ್ಕ ಸಂತೈಸಿ ಸಂತೈಸಿ ಬೆಳಕಾದೆ ಮುನಿಯೇ. ಹೊಯ್ಯಾರೆ ಹೊಯ್ಯೋ, ಹೊಯ್ಯಾರೆ ಹೊಯ್ಯೋ, ಹೊಯ್ಯಾರೆ ಹೊಯ್ಯನ್ನ, ಹೊಯ್ಯಾರೆ ಹೊಯ್ಯನ್ನ. ತಂದಾರಿ ತಂದೋ ಕಾವಡಿ ಚಂದೋ. ನಿನ್ನೆ ದಿವಸ ಸ್ವಾಮಿಯವರು ನೀರ್ ಕೊಟ್ಟು ನಮ್ ಬಾಯರ್ಗೆ ಹೆಂಗ್ ಕಡಿದಾಕಿದ್ರು?
ಸ್ವಾಮಿ ಅದಲ್ಲ ಕಣಮ್ಮಿ, ನಮ್ಮ ಪಾಲಿನ ದ್ಯಾವ್ರು. ಸ್ವಾಮಿ ಸ್ವಾಮಿ ಸ್ವಾಮಿ. ಪ್ರವಾಹದ ಪ್ರೀತಿ ಹೊಳೆ, ಆತ್ಮವಿಚಾರದ ದಾರಿಯ ತೋರುತ ಜ್ಞಾನದ ಜ್ಯೋತಿಯ ಪೂರ್ಣ ಹೊಳೆ, ಇದು ರಮಣ ಹೊಳೆ, ಶ್ರೀರಮಣ ಹೊಳೆ, ರಮಣ ಹೊಳೆ, ಶ್ರೀರಮಣ ಹೊಳೆ. ಶತವರುಷ ಹಿಂದೆ ಜ್ಞಾನಾನುಭವದಲ್ಲಿ ಸಹಜದೆ ನೆಲೆಸಿದ ಸತ್ಯ ಹೊಳೆ, ಶತಕೋಟಿ ಯುಗಕ್ಕೂ ಜ್ಞಾನ ಬೆಳಕಾಗಿ ಹೃದಯದ ರಮಣ ಹೊಳೆ.